ನೀವೀಗ ಗಮನಿಸ್ತಾ ಇರೋದು ಇದು ನಟ ದರ್ಶನ್ರ ಸ್ವಇಚ್ಛಾ ಹೇಳಿಕೆ, ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಟ ದರ್ಶನ್ ಕೊಟ್ಟಂತಹ ಹೇಳಿಕೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದನ್ನ ಈಗ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂತಹ ಹೇಳಿಕೆಯನ್ನ ನಟ ದರ್ಶನ್ ನೀಡಿದ್ದಾರೆ ಅದನ್ನ ಮೆನ್ಷನ್ ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಪೇಜ್ ಅನ್ನ ನೀವು ನೋಡ್ತಾ ಇದ್ದೀರಿ, ದರ್ಶನ್ರ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ಅವ್ರ ಹೆಸರು, ಅವರ ವಿರುದ್ಧ ಹಾಕಿರುವಂತಹ ಸೆಕ್ಷನ್, ಸದ್ಯಕ್ಕೆ ಅವರ ಪೊಸಿಷನಿಂಗ್ ಏನು, ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಆ ರೀತಿಯಾಗಿ 10 ಹಲವು ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನ ನೀವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಹೇಳಿಕೆಯನ್ನ ದರ್ಶನ್ ಹಾಗೆ ಪವಿತ್ರಾಗೌಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರಾಗೌಡ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದನ್ನ ನೀವು ಗಮನಿಸಿದ್ರಿ. ಯಾವ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಡೀಟೇಲ್ಸ್, ಆ ಡಾಕ್ಯುಮೆಂಟ್ ನೀವು ಆನ್ ಏರ್ ನಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಪವಿತ್ರಾಗೌಡಾಳ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿದ್ರಿ. ಯಾವ ರೀತಿಯಾದಂತಹ ಹೇಳಿಕೆಯನ್ನ ಆಕೆ ನೀಡಿದ್ದಾಳೆ ಅನ್ನೋದನ್ನ ನೋಡಿದ್ರಿ. ಈಗ ನೀವು ನೋಡ್ತಾ ಇರೋದು ದರ್ಶನ್ರ ಹೇಳಿಕೆಯ ಪ್ರತಿ, ದರ್ಶನ್ ಹಾಗೆ ಪವಿತ್ರಾಗೌಡ ಇಬ್ಬರ ಹೇಳಿಕೆಯ ಆ ಫಸ್ಟ್ ಪೇಜ್ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಲಾಗಿದೆ. ರೈಟ್, ದರ್ಶನ್ರ ಹೇಳಿಕೆಯ ಮಾಹಿತಿ ಸಿಗ್ತಾ ಇದೆ. ನಾನು ಅದನ್ನ ನಿಮ್ಗೆ ಓದಿ ಹೇಳುವಂತಹ ಕೆಲಸವನ್ನ ಮಾಡ್ತೀನಿ. ದಿನಾಂಕ 8/6/2024, ಆವತ್ತು ಬೆಳಗ್ಗೆ ಕತ್ರಿಗುಪ್ಪಿಯಲ್ಲಿನ ಫ್ಲಾಟ್ ನಿಂದ ಐಡಿಯಲ್ ಹೋಮ್ಸ್ ನ ಮನೆಗೆ ಬಂದು ವರ್ಕೌಟ್ ಮುಗಿಸಿ ನಾನು ಮನೆಯಲ್ಲಿದ್ದೆ. ಮಧ್ಯಾಹ್ನ ಸುಮಾರು 12:30 ನಾನು ಮತ್ತು ನಮ್ಮ ಮನೆಗೆ ಬಂದಿದ್ದಂತಹ ಪ್ರದೋಷ್ ನಾಗರಾಜ್ ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ನಾನು ಹೋಗಿದ್ದು. ಅಲ್ಲಿ ಆಗ್ಲೇ ಮಾಲೀಕರಾದ ವಿನಯ್ ಹಾಗೆ ಯಶಸ್ಸೂರ್ಯ ಇದ್ರು. ಇದು ನಟ ದರ್ಶನ್ ಕೊಟ್ಟಂತಹ ಹೇಳಿಕೆ. ಇದು ತನಿಖಾಧಿಕಾರಿಗಳು ಇದನ್ನ ಉಲ್ಲೇಖ ಮಾಡಿದ್ದಾರೆ, ದರ್ಶನ್ರ ಸ್ವಇಚ್ಛಾ ಹೇಳಿಕೆಯನ್ನ. ಇದನ್ನ ನೀವು ಕೇಳಿಸ್ಕೊಳ್ಬೇಕು. ದರ್ಶನ್ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದೇನು ಅದನ್ನ ನಾನೀಗ ಓದ್ತಾ ಹೋಗ್ತಾ ಇದ್ದೀನಿ. ನಾವು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ ಹೋಗಿದ್ವಿ. ಅಲ್ಲಿ ಆಗ್ಲೇ ಮಾಲೀಕರಾದಂಥ ವಿನಯ್ ಹಾಗೆ ಯಶಸ್ಸೂರ್ಯ ಅವರಿದ್ರು. ನಾನು ಹೋದ ನಂತರ ಚಿತ್ರರಂಗದ ನಟ ಚಿಕ್ಕಣ್ಣ ಕೂಡ ಅಲ್ಲಿಗೆ ಬಂದಿದ್ರು. ನಾವುಗಳು ಅಲ್ಲಿಯೇ ಮಧ್ಯಾಹ್ನ ಊಟವನ್ನ ಮುಗಿಸಿ ಟೇಬಲ್ಗಳ ಬಳಿ ಕೂತು ಮಾತನಾಡ್ತಾ ಇದ್ವಿ. ಮಧ್ಯಾಹ್ನ ಸುಮಾರು 3 ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲ್ನ ತೋರಿಸಿ ಯಾವನೋ ಒಬ್ಬ ಗೌತಮ್ ಎಸ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರಗಳನ್ನ ಕಳುಹಿಸ್ತಾ ಇರೋದಲ್ಲದೆ, ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನ್ ರೂಮ್ ಮಾಡ್ತೀನಿ, ನೀನು ಕೂಡ ಬಾ, ನಾನ್ ದರ್ಶನ್ಗಿಂತ ಚೆನ್ನಾಗಿದ್ದೀನಿ ಇತ್ಯಾದಿಯಾಗಿ ಮೆಸೇಜ್ಗಳನ್ನ ಮಾಡಿರುವ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ರಾಘವೇಂದ್ರ ಹಾಗೆ ಆತನ ಸ್ನೇಹಿತರು ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದಾಗಿ ತಿಳಿಸಿದ್ದಾನೆ ಅಂತ ಹೇಳಿ ನಟ ದರ್ಶನ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇಡೀ ಪ್ರಕರಣ ಯಾವ ರೀತಿಯಾಗಿ ಆಯಿತು ಅನ್ನೋದಕ್ಕೆ ದರ್ಶನ್ರ ಆಂಗಲ್ ಏನು, ತನಿಖಾಧಿಕಾರಿಗಳ ಮುಂದೆ ದರ್ಶನ್ ಕೊಟ್ಟ ಸ್ವಇಚ್ಛಾ ಹೇಳಿಕೆಯಲ್ಲಿ ಮುಂದೆ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ನ ಕೊಡ್ತಾ ಹೋಗಿದ್ದಾರೆ.